ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಶಿವರಾಜ್ ಫ್ರಾಮ್ ಶಿವರಾಜ್ ಕೆಟೆಕ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂತಂದರೆ, ಬಸ್ ಪಾಸ್ ವಿತರಣೆ ಪ್ರಾರಂಭವಾಗಿದೆ. ಬಸ್ ಪಾಸನ್ನು ನೀವು ಯಾವ ರೀತಿ ಅರ್ಜಿ ಹಾಕಬೇಕು ಮತ್ತು ಅರ್ಜಿ ಹಾಕಲು ಬೇಕಾದಂಥ ದಾಖಲಾತಿಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ನೀವು ನಮ್ಮ ಯೂಟ್ಯೂಬ್ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಿರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ, ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣಂತೆ. ಸ್ನೇಹಿತರೆ, ನೀವು ಅರ್ಜಿಯನ್ನು ಹಾಕಲಿಕ್ಕೆ ಸೇವಾ ಸಿಂಧುವಿಗೆ ಹೋಗಬೇಕಾಗುತ್ತೆ. ಸೇವಾ ಸಿಂಧುವಿನ ಮೂಲಕ ಅರ್ಜಿಯನ್ನು ಹಾಕಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಬ್ರೀಫ್ ಆಗಿ ಇದರ ಎಕ್ಸ್ಪ್ಲನೇಷನ್ನ ನೋಡೋಣಂತೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, KSRTC ಬಸ್ ಪಾಸಿಗಾಗಿ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನ ಅಂತಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಅರ್ಜಿ ಬಸ್ ಪಾಸ್ಗೆ ಅರ್ಜಿ ಆಹ್ವಾನಿಸಲಾಗಿದೆ ಅಂತಂತೇಳಿ ಇಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಜೊತೆಗೆ ಇಲ್ಲಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಕರ್ನಾಟಕ 1, ಗ್ರಾಮ 1, ಬೆಂಗಳೂರು ಅನ್ನೋ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮ್ಮ ಸಮೀಪದಲ್ಲಿರ್ತಕ್ಕಂತಹ ಕೇಂದ್ರಗಳಿಗೆ ಹೋಗಿ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಜೊತೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಸ್ಕ್ಯಾನ್ ಮಾಡಿ ಅಂತಂತ ಹೇಳಿದ್ದಾರೆ ಸ್ನೇಹಿತರೆ. ಈ QR ಕೋಡನ್ನು ನೀವು ಸ್ಕ್ಯಾನ್ ಮಾಡೋದ್ರ ಮೂಲಕ ನೀವು ಮನೆಯಲ್ಲೇ ಕೂತ್ಕೊಂಡು ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು, ನೀವು ಇಲ್ಲಿ ಸೂಚನೆ ಅಂತಂತ ಹೇಳಿದೆ, ಶಕ್ತಿ ಯೋಜನೆಯ ಫಲಾನುಭವಿಗಳು ಬಸ್ ಪಾಸ್ ಮಾಡಿಸಬೇಕಿಲ್ಲ. ಅಂದರೆ ಮಹಿಳೆಯರು, ಅಂದರೆ ಶಕ್ತಿ ಯೋಜನೆಗೆ ಫಲಾನುಭವಿಗಳು ಯಾರಪ್ಪ ಅಂದರೆ ಮಹಿಳೆಯರು. ಮಹಿಳೆಯರು ಬಸ್ ಪಾಸ್ಗೆ ಅರ್ಜಿ ಹಾಕಬೇಕಂತ ಏನಿಲ್ಲ ಅಂತಂತೇಳಿ ಇಲ್ಲಿ ವಿಶೇಷ ಸೂಚನೆಯನ್ನು ನೀಡಿದ್ದಾರೆ ಸ್ನೇಹಿತರೆ. ಜೊತೆಗೆ ಇಲ್ಲಿ ಯಾವ ಯಾವ ತರಗತಿಗೆ ಎಷ್ಟು ಎಷ್ಟು ಫೀಗಳು, ಅವಧಿ ಎಷ್ಟು, ಎಷ್ಟು ಅವಧಿಗೆ ಎಷ್ಟು ಫೀ ಏನು ಅಂತಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಪಾಸ್ ಶುಲ್ಕದ ವಿವರಗಳು ರೂಗಳಲ್ಲಿ ಅಂತಂತ ಹೇಳಿದ್ದಾರೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಪ್ರಾಥಮಿಕ ಶಾಲೆ 10 ತಿಂಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ, ಎಲ್ಲ ಜಾತಿ ಜನಾಂಗದ ವಿದ್ಯಾರ್ಥಿಗಳಿಗೂ 150 ರೂಪಾಯಿ ಆಗಿರುತ್ತೆ, ಮತ್ತು ಪರಿಶಿಷ್ಟ ಜಾತಿ ಪಂಗಡದವರಿಗೂ 150 ರೂಪಾಯಿ ಆಗಿರುತ್ತೆ. ಪ್ರೌಢಶಾಲಾ ಬಾಲಕರಿಗೆ 10 ತಿಂಗಳ ಅವಧಿಯವರೆಗೆ 750 ರೂಪಾಯಿ ಮತ್ತು ಪರಿಶಿಷ್ಟ ಜಾತಿಯವರಿಗೆ 150 ರೂಪಾಯಿ ಆಗಿರುತ್ತೆ. ಪ್ರೌಢಶಾಲೆ ಬಾಲಕಿಯರಿಗೆ 10 ತಿಂಗಳ ಅವಧಿಯವರೆಗೆ 550 ರೂಪಾಯಿ, ಅಂದರೆ ಮತ್ತು ಜೊತೆಗೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ 150 ರೂಪಾಯಿ ಆಗಿರುತ್ತೆ. ಮತ್ತು ಜೊತೆಗೆ ಕಾಲೇಜು ಡಿಪ್ಲೊಮಾ, ಅಂದರೆ PUC, ಸೆಕೆಂಡ್ PUC, ಫಸ್ಟ್ PUC ಮತ್ತು ಡಿಪ್ಲೊಮಾ ಕೋರ್ಸ್ಗಳನ್ನು ಯಾರೆಲ್ಲ ಕಲಿತಿರ್ತಾರೆ ಅವರಿಗೆ 10 ತಿಂಗಳ ಅವಧಿಯವರೆಗೆ 1050 ರೂಪಾಯಿ, ಜೊತೆಗೆ ಮತ್ತು ಪರಿಶಿಷ್ಟ ಪಂಗಡದವರಿಗೆ 150 ರೂಪಾಯಿನ ನೀವು ಇಲ್ಲಿ ಫೀಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಜೊತೆಗೆ ಇಲ್ಲಿ ITIದವರಿಗೆ 1 ವರ್ಷ, ಅಂದರೆ 12 ತಿಂಗಳವರೆಗೆ, ಸಾಮಾನ್ಯ ಇರ್ತಕ್ಕಂಥವರಿಗೆ 1310 ರೂಪಾಯಿ, ಜೊತೆಗೆ ಮತ್ತು ಪರಿಶಿಷ್ಟ ಪಂಗಡದವರಿಗೆ 160 ರೂಪಾಯಿನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ವೃತ್ತಿಪರ ಕೋರ್ಸ್ಗಳಪ್ಪ ಅಂತಂತಂದರೆ ನರ್ಸಿಂಗ್ ಇರ್ಬೋದು, ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ ವೃತ್ತಿಪರ ಕೋರ್ಸ್ಗಳೇನಿರುತ್ತಲ್ಲ ಅವೆಲ್ಲ ಸೇರುತ್ತೆ ಸ್ನೇಹಿತರೆ. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 1550 ರೂಪಾಯಿ ಮತ್ತು ಪರಿಶಿಷ್ಟ ಪಂಗಡದವರೆಗೆ 150 ರೂಪಾಯಿ ಇರುತ್ತೆ. ಸಂಜೆ ಕಾಲೇಜ್ PhD 10 ತಿಂಗಳ ಅವಧಿಯವರೆಗೆ 1350 ರೂಪಾಯಿ ಮತ್ತು ಪರಿಶಿಷ್ಟ ಪಂಗಡದವರೆಗೆ 150 ರೂಪಾಯಿ ಇರುತ್ತೆ ಸ್ನೇಹಿತರೆ. ಇದು ಯಾವ ಯಾವ ಕಲಿಕೆಯನ್ನು ಕಲಿತಕ್ಕಂಥ ಮಕ್ಕಳಿಗೆ ಎಷ್ಟು ಎಷ್ಟು ಅಮೌಂಟ್ ಇರುತ್ತೆ ಎಂಬುದನ್ನು ಇಲ್ಲಿ ನೀವು ನೋಡಿದರೆ ಸ್ನೇಹಿತರೆ. ಈಗ ಈ ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವ ಯಾವ ದಾಖಲಾತಿಗಳು ಬೇಕಪ್ಪ ಅಂತಂದರೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಬಸ್ ಪಾಸ್ ಅರ್ಜಿಗೆ ಬೇಕಾಗುವ ದಾಖಲಾತಿಗಳು ಯಾವಪ್ಪ ಅಂತಂತಂದರೆ, KSRTC ಅವರು ನೀಡ್ತಕ್ಕಂತಹ ಒಂದು ಫಾರ್ಮ್ ಇರುತ್ತೆ ಸ್ನೇಹಿತರೆ, ಅದು ನಿಮ್ಮ ಸೇವಾ ಸಿಂಧುವಿನಲ್ಲಿ ಸಿಗುತ್ತೆ ಫಾರ್ಮು. ಆ ಫಾರ್ಮನ್ನು ನೀವು ತೆಗೆದುಕೊಂಡು ನಿಮ್ಮ ಶಾಲೆಯ ಹೆಡ್ ಮಾಸ್ಟರ್ ಕಡೆಯಿಂದ ಫೋಟೋ ಮತ್ತು ಶೀಲ ಹಾಕಿಸ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಅದು KSRTC ಫಾರ್ಮ್ ಇರುತ್ತೆ. ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸ್ನೇಹಿತರೆ, ಜೊತೆಗೆ ನಿಮ್ಮ ಆದಾಯ ಪ್ರಮಾಣ ಪತ್ರನೂ ಬೇಕಾಗುತ್ತೆ, ಅದರೊಂದಿಗೆ ಆಧಾರ್ನೊಂದಿಗೆ ಲಿಂಕ್ ಇರುವ ನಿಮ್ಮ ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ. ಇವಿಷ್ಟು ಮೈಂಡ್ರೈಟ್ರಿ ದಾಖಲಾತಿಗಳಾಗಿರ್ತವೆ ಸ್ನೇಹಿತರೆ. ಈ ನಾಲ್ಕು ದಾಖಲಾತಿಗಳನ್ನು ತೆಗೆದುಕೊಂಡು ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1 ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ. ನೀವು ಮನೆಯಲ್ಲೇ ಕೂತ್ಕೊಂಡು ಸಲ್ಲಿಸಬೇಕಪ್ಪ ಅಂತಂತಂದರೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಇಲ್ಲಿ ಸ್ಕ್ಯಾನ್ ಮಾಡಿ ಅಂತಂದರೆ ಈ QR ಕೋಡನ್ನು ಸ್ಕ್ಯಾನ್ ಮಾಡುವ ಮೂಲಕ ನೀವು ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ ಸ್ನೇಹಿತರೆ. ಈಗ ನೀವು ಸೇವಾ ಸಿಂಧುವಿನಲ್ಲಿ ಹಾಕಬೇಕಪ್ಪ ಅಂತಂದರೆ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ಈ ರೀತಿ ಇಂಟರ್ಫೇಸ್ನಲ್ಲಿ ನೀವು ಲಾಗಿನ್ ಮಾಡಿಕೊಂಡು ಅಲ್ಲಿ ನೀವು ನಿಮ್ಮ ಬಸ್ ಪಾಸ್ ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಅರ್ಜಿಯನ್ನು ಹಾಕಲಿಕ್ಕೆ ಯಾವ ಯಾವ ದಾಖಲಾತಿಗಳು ಬೇಕು, ಏನು ಮಾನದಂಡಗಳಿವೆ ಎಂಬುದನ್ನು ತಿಳಿಸಿಕೊಟ್ಟಿದ್ದೇನೆ. ಜೊತೆಗೆ KSRTCಯ ಬಸ್ ಪಾಸ್ಗೆ ಸಂಬಂಧಪಟ್ಟಂತಹ ಫಾರ್ಮು ನನ್ನ WhatsApp
ಚಾನಲಲ್ಲಿ ಇರುತ್ತೆ ಸ್ನೇಹಿತರೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ವಾಟ್ಸಪ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲ್ ಮೇಲೆ ರಿಡೈರೆಕ್ಟ್ ಆಗುತ್ತೆ, ಫಾಲೋ ಮಾಡಿ. ಅಲ್ಲಿ ನಾನು ನನ್ನ ಚಲನಲ್ಲಿ ಅಂದರೆ ನನ್ನ ವಾಟ್ಸಪ್ ಚಲನಲ್ಲಿ ನಾನು ಫಾರ್ಮನ್ನ PDFನ್ನು ನಾನು ಹಾಕಿರ್ತೀನಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರಿಂಟೌಟ್ ತೊಗೊಂಡು ನಿಮ್ಮ ಶಾಲಾ ಕಾಲೇಜುಗಳಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ನೀವು ಪ್ರಿಂಟೌಟನ್ನು ತೆಗೆದುಕೊಂಡು ಅಲ್ಲಿ ಹೋಗಿ ನೀವು ಸೀಲು ಸಿಕ್ಕ ಹಾಕ್ಸ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ನಾನು ಇಲ್ಲಿ ಈ ಸೇವಾ ಸಿಂಧುವಿನಲ್ಲಿ ಯಾವ ರೀತಿ ಲಾಗಿನ್ ಮಾಡಬೇಕು, ಲಾಗಿನ್ ಮಾಡಿಕೊಂಡು ನೀವು ಯಾವ ರೀತಿ ಅರ್ಜಿ ಹಾಕಬೇಕು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಸ್ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬನ್ನು ಮಾಡಿ, ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.